ವೀಕ್ಷಕರೇ, ಇವತ್ತು ಗೌರಿ ಗಣೇಶ ಹಬ್ಬ. ಈ ದಿನ ಸಹೋದರಿಯಾದಂಥ ಭಾರತಿ ಜಮಗಿಯವ್ರ ಮನೆ ಬಂದಿದ್ದೀವಿ, ಮತ್ತು ಬಿ ಜೆ ಪಿಯ ಹಿರಿಯ ನಾಯಕರು ಕೂಡ ಹೋದವರು. ಪರಿಸರ ಸ್ನೇಹಿ ಗಣೇಶ ಅದನ್ನು ಇಟ್ಟು ಪೂಜೆ ಮಾಡಿದರೆ ಅದ್ರ ಬಗ್ಗೆ ವಿಶೇಷತೆ ಬಗ್ಗೆ ಸ್ವಲ್ಪ ಅವ್ರ ಜೊತೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಪರಿಸರ ಗಣೇಶನ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ, ಪ್ರತಿ ವರ್ಷನೂ ಮಾಡ್ತಾ ಇದ್ದೀರಾ ಅಥವಾ? ಪ್ರತಿ ವರ್ಷ ಏನಿಲ್ಲ, ಈ ವರ್ಷ ಅಂದ್ರೆ ಈಗೆಲ್ಲ ಒಂದು ಪರಿಸರ ಪ್ರೇಮಿ ಆಗ್ಲಿಲ್ಲ, ಮಳೆ ಬೆಳೆ ಎಲ್ಲ ಇಲ್ದ ಇರೋದ್ರಿಂದ ಮಳೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೋಡಿದಾಗ ಪರಿಸರದಲ್ಲಿ ಏನೇನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲ ಡಿ ಸಿ ಅವ್ರ ಮುಖಾಂತರ ಎಲ್ಲ ಒಂದು ಚರ್ಚೆ ಮಾಡಿದಾಗ ಇದು ಒಂದು ಕೂಡ ಅಂಶ ಅಂತ ಅದರಲ್ಲಿ ಕಂಡು ಬಂತು. ಆದ್ರಿಂದ ನಾವೆಲ್ಲರೂ ಒಂದು ನಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಾವೆಲ್ಲರೂ ಸೇರಿ ಒಂದು ಪರಿಸರ ನಾವು ಒಂದು ಹೆಜ್ಜೆ ನೆಟ್ಟಾಗ ಉಳಿದವ್ರಿಗೆ ನಾವು ಹೇಳಲಿಕ್ಕೆ ಒಂದು ನಮ್ಮ ಒಂದು ನೈತಿಕತೆ ಇರುತ್ತೆ. ಯಾಕಂದ್ರೆ ಫಸ್ಟ್ ನಾವು ಮೊದಲು ಅದನ್ನ ಮಾಡಿ ಆಮೇಲೆ ಬೇರೆದವ್ರಿಗೆ ಹೇಳ್ಬೇಕು ನಾವು. ಅದಕ್ಕೋಸ್ಕರ ಈ ಸಲ ಪರಿಸರ ಗಣಪತಿಯನ್ನ ಇದನ್ನ ನೋಡೋಣ ಅಂತ ಯಾವುದೇ ಒಂದು ಅದ ಬಣ್ಣವನ್ನ ಮಿಕ್ಸ್ ಮಾಡದೆ ಒಂದು ಬರೀ ಬಣ್ಣಿನ ಒಂದು ಗಣೇಶನ್ನ ನಾವು ಎಲ್ಲ ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದಿಂದ ನೀವು ಗಣೇಶನ ಆಚರಣೆ? ಸುಮಾರು ಅಂದ್ರೆ ನಮ್ಮ ತಲೆ ತಲಾಂತರದಿಂದ ಬಂದಂತ ಇದೆ ಇದು. ಎಷ್ಟು ವರ್ಷ ಅಂತ ನನ್ಗೆ ಹೇಳಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಮಾವನವರು ಅವ್ರ ಅಜ್ಜರ ಕಾಲದಿಂದ ಅನಾದಿ ಕಾಲದಿಂದ ಬಂದಿರುವಂತದ್ದು ಆಚರಣೆ. ಪೂಜೆ ವಿಧಿ ವಿಧಾನಗಳ ಬಗ್ಗೆ? ಪೂಜೆ ಅಂದ್ರೆ ಒಂದು ಗೌರಿ, ಈಗ ಕೆಲವೊಂದ್ ಕಡೆ ಗೌರಿ ಮೊದಲ ಆಚರಣೆ ಮಾಡಿ ನಂತರ ಗಣೇಶನ ಇಡ್ತಾರೆ, ಇಲ್ಲಿ ನಿಮ್ಮ ನಮ್ಮಲ್ಲಿ ಅಂದ್ರೆ ನಮ್ ಗಣೇಶಂದ ಅಷ್ಟೇ ಪದ್ಧತಿ ಇರೋದು. ನಮ್ಮ ಮನೆಯಲ್ಲಿ ಗೌರಿ ಕುಂದಿರಿಸುವಂತ ಒಂದು ಪದ್ಧತಿ ಇಲ್ಲ. ಒಂದು ಗಣೇಶ ಅಂದ್ರೆ ನಿರ್ವಿಘ್ನವಾಗಿ ಒಂದು ಏನೇ ಒಂದು ವ್ಯಾಪಾರ ಉದ್ಯೋಗ ಏನೇ ಮಾಡ್ಲಿ ವಿಘ್ನಗಳು ಬಾರದೇ ಇರ್ಲಿ ಅಂತ ಭಾದ್ರಪದ ಶುಕ್ಲ ಪದ ಒಂದು ಮಾಸದಲ್ಲಿ ಈ ಒಂದು ಗಣೇಶನ ಪೂಜೆ ಮಾಡಿದ್ರೆ ವರ್ಷವಿಡೀ ನಮಗ ಒಂದು ವಿಘ್ನಗಳಿಲ್ಲದೆ ಯಾವುದೇ ಅಡೆತಡೆಗಳಿಲ್ಲದೆ ನಮ್ಮ ವ್ಯವಹಾರ ಆತು ವ್ಯಾಪಾರ ಆತು ಒಂದು ಏನೇ ಒಂದು ಕೆಲಸ ಮಾಡಿದ್ರು ಒಂದು ನಿರ್ವಿಘ್ನವಾಗಿ ನೆರವೇರ್ತವೆ ಅಂದು ಹಿಂದಿನಿಂದ ಬಂದಂತ ವಾಡಿಕೆ. ಎಷ್ಟು ದಿನಗಳ ಕಾಲ ನೀವು ಪೂಜೆ ಮಾಡ್ತೀರಾ ಇಟ್ಕೊಂಡು? ಅದು ಅಂದ್ರೆ ನಮ್ಮನೆಯಲ್ಲಿ 5 ದಿನವರೆಗೂ ನಾವು ಮಾಡ್ತೀವಿ. ಕೆಲವೊಂದು ಕಡೆ ದಸರಾ ಒಂದು ತಿಂಗಳವರೆಗೂ ಇಟ್ಕೊಂತಾರೆ ಒಂದು ಕೆಲವೊಂದು ಮನೆತನಗಳಲ್ಲಿ. ನಾವು ಮಾತ್ರ ನಮ್ಮ ಮನೆತನದ ಅಂದ್ರೆ ಒಂದು 5 ದಿನಕ್ಕೆ ನಾವು ವಿಸರ್ಜನೆ ಮಾಡ್ತೀವಿ. 5 ದಿನನೂ ಕೂಡ ವಿಶೇಷ ಪೂಜೆಗಳು ಇರ್ತಾವ ವಿಘ್ನೇಶ್ವರನಿಗೆ? ದಿನ ಒಂದು ತಡದ ಸಿಹಿ ಅಡಿಗೆಯನ್ನ ಮಾಡಿ ಎಡಿ ಹಿಡಿಯೋದು, ಆಮೇಲೆ ಅದು ಇಲಿಯನ್ನು ಕೂಡ ಪೂಜೆ ಮಾಡ್ತೇವೆ. ಯಾಕಂದ್ರೆ ಇಲಿನೂ ಕೂಡ ಒಂದು ನಮ್ಮ ಒಂದು ಜೀವಿ ಅದು ಒಂದು, ಯಾಕಂದ್ರೆ ಅದಕ್ಕೂ ಒಂದು ಯಾವುದೇ ಒಂದು ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಏನೇ ಇರ್ಲಿ ಎಲ್ಲರಿಗೂ ಒಂದು ಪರಿಸರದಲ್ಲಿ ಒಂದು ಇದು ಇರ್ಲಿ ಅನ್ನೋದಕ್ಕೋಸ್ಕರ ಅದಕ್ಕೂ ಕೂಡ ಒಂದಿನ ಇಲಿ ವಾರ ಅಂತಾನೆ ನಾವು ಮಾಡ್ತೇವೆ. ದಿನ ಕರೆದ ಪದಾರ್ಥಗಳನ್ನ ಅದಕ್ಕಷ್ಟೇನೆ ಎಡಿ ಮಾಡ್ತಾ ಇದ್ರು, ಅದು ಕೂಡ ಒಂದು ಆಚರಣೆಯಲ್ಲಿ ಇಲ್ಲಿದೆ. ಸಪರೇಟ್ ಆಗಿ ಪೂಜೆ ಆಗುತ್ತೆ ಇಲ್ಲಿ ಅಂದ್ರೆ ಗಣೇಶ ಬಂದ ಮರನೇ ದಿನ ಇಲ್ಲಿ ವಾರ ಅಂತ ಮಾಡ್ತಾರೆ. ಆ ಗಣೇಶನ ಕಳಿಸಿದ ನಂತರ ಮರನೇ ದಿನ ಇಲಿಯನ್ನ ಕಳಿಸುವಂತ ಒಂದು ವಾಡಿಕೆ. ಓ ಬಾ, ಮೊದಲನೇ ದಿನ ಗಣಪತಿಯನ್ನ ಕಳಿಸೋದು, ನಂತರ ದಿನ ಗಣೇಶನ ವಿಸರ್ಜನೆ ಮಾಡುವಂತದ್ದು ಅಲ್ಲ ಇಲ್ಲಿ ವಿಸರ್ಜನೆ ದಿನ ಮತ್ತೆ ಒಂದು ಕರಿದ ಪದಾರ್ಥವನ್ನು ಮಾಡಿ ಎಡಿ ಹಿಡಿದು ಆ ಒಂದು ಇಲಿಯನ್ನು ಕೂಡ. ಯಾಕೆ ಅದನ್ನೇ ಯಾಕೆ ಆತರ ಆಚರಣೆ ಮಾಡ್ತಾ ಇದ್ದೀರಾ ಅಂದ್ರೆ, ಈಗ ರೈತರಿಗಾಗ್ಲಿ ಯಾರಿಗೆ ಆಗ್ಲಿ ಒಂದು ಹೊಲದಲ್ಲಿ ಬಿತ್ತಿದಂತ ಬೀಜವನ್ನು ಇಲಿಗಳು ತಿಂತಾ ಇತ್ತು. ಈ ಒಂದು ಟೈಮ್ ಅಂದ್ರೆ ಮಳೆ ಬಂದ ಕಾಲದಾಗ ಮಳೆ ಬಂದಾಗ ಬಿತ್ತಿರ್ತಾರ ರೈತರು ಆ ಒಂದು ಬೀಜಗಳು ಒಂದು ಇಲಿಯನ್ ಮೊರೆ ಹೋದಾಗ ಒಂದು ವಿಘ್ನೇಶ್ವರ ಒಂದು ಮೊರೆ ಹೋದಾಗ ಆ ಉಳಿದ ಭೂಮಿಯಲ್ಲೇ ಬೆಳೆಯುವಂತ ಒಂದು ವ್ಯವಸ್ಥೆ ಅಂತ ಹಿಂದಿನ ಒಂದು ವಾಡಿಕೆ ಅಂತ ಮೊದಲಿನ ಮಂದಿ ಹೇಳ್ತಾ ಬಂದಿದ್ರು. ಅದೇ ಇರ್ಬೇಕು ಅಂತ ನಾವು ಎಲ್ಲ ಅದನ್ನೇ ಕಂಟಿನ್ಯೂ. ಅದು ಅನಾದಿ ಕಾಲದಿದ್ದನು ಮನೆಯಲ್ಲಿ ಏನೋ ಒಂದು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲೇ ಇರ್ಲಿ ಆ ಒಂದು ಪೂಜೆಯನ್ನು ಮಾಡಿದಾಗ ಅದು ಆ ಒಂದು ಇದನ್ನ ನಡೆಯುವುದಿಲ್ಲ, ಅದ ನಮಗೂ ಕೂಡ ಅನುಭವ ಆಗಿದೆ. ಮೇಡಮ್, ಇವತ್ತು ಬೆಳಗ್ಗೆ 10:30 ನಂತರ ರಾಹು ಕಾಲ ಅಂತ ಇತ್ತು, ನೀವು ಅಷ್ಟರೊಳಗೆ ಪೂಜೆ ಮಾಡಿದ್ರಿ? ಅಷ್ಟರೊಳಗೆ ಬೆಳಗ್ಗೆ ಒಂದು ಅಂದ್ರೆ ಪ್ರಾತಃ ಕಾಲ ಜಲ್ದಿ ಒಂದು ತಂದೆ ಒಂದು ಒಳ್ಳೆ ವಾತಾವರಣ ಇರುತ್ತೆ. ರಾಹು ಕಾಲ ಅಂತೇನ್ ನಾವೇನ್ ನೋಡೋದಿಲ್ಲ, ಅದ್ರ ಟಯ ಒಂದು ಎಲ್ಲ ವೇಳೆನು ಒಂದು ಒಳ್ಳೆಯದೇ ಜೀವನದಲ್ಲಿ. ಆದ್ರೆ ಪ್ರಾತಃ ಕಾಲ ಏನೇ ಒಂದು ಮಾಡಿದ್ರು ಒಂದು ಮನಸ್ಸು ಶುದ್ಧವಾಗಿರ್ತೈತಿ ಸ್ವಚ್ಛವಾಗಿರ್ತೈತಿ. ಆ ವಾತಾವರಣದಲ್ಲಿ ತಂದಾಗ ಒಂಥರ ಖುಷಿಯ ಅನುಭವನೆ ಇರ್ತೈತಿ ಅಂತ ಬೆಳಗ್ಗೆ ಬೇಗನೆ. ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಗಣೇಶನ ಹಬ್ಬದ ವಿಶೇಷತೆ? ಗಣೇಶನ ಹಬ್ಬದ ಏನಂದ್ರೆ ಆಚರಣೆ ಹಿಂದಿನಿಂದನೂ ಬಂದಂತದ್ದು. ಯಾಕಂದ್ರೆ
ಮೊದ್ಲಿಂದಾನು ಆಚರಣೆ ಮಾಡ್ತಾ ಇದ್ರು. ಆ ನಂತರ ಅದಕ್ಕೊಂದು ಬಾಲಗಂಗಾಧರ್ ತಿಲಕ್ ಅವರು ಏನ್ ಮಾಡಿದ್ರು ಅಂದ್ರೆ, ಸ್ವತಂತ್ರಕ್ಕೆ ಸಂಘಟನೆ ಆಗ್ಲಿಕ್ಕೋಸ್ಕರ ಬಾಲಗಂಗಾಧರ್ ತಿಲಕ್ ಅವರು ಇದನ್ನ ಸಾರ್ವಜನಿಕವಾಗಿ ಆಚರಣೆಗೆ ತಂದ್ರು. ಆ ಒಂದು ಸಾರ್ವಜನಿಕವಾಗಿ ಅಂದ್ರೆ ಸಂಘಟನೆ ಆಗ್ಲಿಕ್ಕೆ, ಜನ ಸಂಘಟನೆ ಆಗ್ಬೇಕು, ನಮಗೊಂದು ದೇಶಕ್ಕೊಂದು ಸ್ವತಂತ್ರ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾರ್ವಜನಿಕವಾಗಿ ಆಚರಣೆಗೆ ತಂದ್ರು. ಆ ನಂತರ ಇದು ಬರವರ್ತ ಎಲ್ಲ ಕಡೆನು ಒಂದು ಒಳ್ಳೆಯ ಒಂದು ಜಾತ್ಯಾತೀತವಾದಂತ ಒಂದು ಹಬ್ಬ, ಅಂದ್ರೆ ಎಲ್ಲರೂ ಸೇರಿ ಮಾಡುವಂತ ಹಬ್ಬ. ಆ ಒಂದು ಹಬ್ಬಕ್ಕೆ ಈಗ ಒಂದು ಒಳ್ಳೆ ವಾತಾವರಣ ಅಂದ್ರೆ, ಈಗಿನ ಜನ ಏನು ಒಂದು ದೇಶವನ್ನ ಮುನ್ನಡೆಸಲಿಕ್ಕೆ 125 ಕೋಟಿ ಜನಸಂಖ್ಯೆಯರು ಒಂದು ನಮ್ಮ ದೇಶವನ್ನ ಈಗ ಯುವಕರು ವಿಜೃಂಭಣೆಯಿಂದ ಗಣೇಶನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಒಂದು ಸಂಘಟನೆಯ ಶಕ್ತಿ ಇನ್ನೂ ಬೆಳೀಲಿ ಉಳಿಲಿ, ಆಮೇಲೆ ಸುಸಂಸ್ಕೃತವಾಗಿ ಸಂಸ್ಕಾರಯುತವಾಗಿ ಈ ಹಬ್ಬವನ್ನ ನೆರವೇರಿಸಬೇಕು. ಯಾವುದೇ ಒಂದು ಕೋಮು ಗಲಭೆ ಇಲ್ಲದೆ, ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಲಿಲ್ಲದಂಗೆ ನಮ್ಮ ಯುವಕರು ಒಂದು ಸುಸಂಸ್ಕೃತವಾಗಿ ಈ ಹಬ್ಬವನ್ನು ಆಚರಿಸಿದಾಗ ಮಾತ್ರ ಇದಕ್ಕೊಂದು ಈ ಒಂದು ಹಬ್ಬಕ್ಕೆ ಅರ್ಥ ಇರ್ತದೆ ಅಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈ ದಿನ ಎಲ್ಲರಿಗೂ ಒಂದು ನಾಡಿನ ಎಲ್ಲ ಜನತೆಗೂ ಈ ಒಂದು ಗಣೇಶ ಚತುರ್ಥಿ ಹಾಗೂ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಓಕೆ ಓಕೆ.